ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ ಹುಬ್ಬಳ್ಳಿಯ ರಾಣಿ ಚುನ್ನಮ್ಮ ಈದ್ಗಾ ಮೈದಾನ. ಒಂದ್ ಕಡೆ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಪಟ್ಟು ಹಿಡಿದಿದ್ದಾವೆ. ಪರ್ಮಿಷನ್ ಕೊಟ್ರು ಮೇಯರ್, ಆದರೆ ಪರ್ಮಿಷನ್ ಕೊಡ್ತಾ ಇಲ್ಲ ಪಾಲಿಕೆ ಆಯುಕ್ತರು. ಹಿಂದೂ ಪರ ಸಂಘಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡದ ಪಾಲಿಕೆಯ ಈ ದ್ವಂದ್ವ ನೀತಿ. ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ. ಹುಬ್ಬಳ್ಳಿ ಈದ್ಗಾ ಮೈದಾನದ ಸುತ್ತ ಭಾರಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಈದ್ಗಾ ಮೈದಾನ ಇರ್ತಿತ್ತು. ಆದರೆ ಇದನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಪಾಲಿಕೆ ಮುಂದಾಗಿತ್ತು. ಗಣೇಶ ಆಯಿತು, ಟಿಪ್ಪು ಆಯಿತು, ಎಲ್ಲ ರೀತಿಯ ಒಂದು ಜಯಂತಿಗಳಿಗೆ ಅವಕಾಶಗಳನ್ನು ಕೊಟ್ಟು ಒಂದು ಐತಿಹಾಸಿಕ ಮುನ್ನುಡಿಯನ್ನು ಬರೆದಿತ್ತು. ಆದರೆ ಈಗ ಮತ್ತೊಮ್ಮೆ ಈಗ ವಿವಾದ ಆರಂಭ ಆಗಿರುವಂಥದ್ದು ರಾಣಿ ಚೆನ್ನಮ್ಮ ಈದ್ಗಾ ಮೈದಾನದಲ್ಲಿ ಕಾಮಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಹೋಳಿ ಹಬ್ಬವನ್ನು ಆಚರಿಸಲು ಅವಕಾಶ ನೀಡಬೇಕಂತ ಹಿಂದೂ ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಸಿದ್ದಾವೆ ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆಯಲ್ಲಿ ಈ ವಿಚಾರವಾಗಿ ದ್ವಂದ್ವ ನೀತಿ ಆರಂಭವಾಗಿದೆ. ಅಂದರೆ ಮೇಯರ್ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ, ಆದರೆ ಪಾಲಿಕೆ ಆಯುಕ್ತರು ಅವಕಾಶವನ್ನು ಕೊಟ್ಟಿಲ್ಲ. ಇದರಿಂದಾಗಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶಗೊಂಡಿವೆ. ಯಾವುದೇ ಕ್ಷಣದಲ್ಲಿ ಮೈದಾನಕ್ಕೆ ನುಗ್ಗಿ ಹೋಳಿಯನ್ನು ಆಚರಿಸುವ, ರಂಗಪಂಚಮಿಯನ್ನು ಆಚರಿಸುವಂಥ ಎಚ್ಚರಿಕೆಯನ್ನು ನೀಡಿದ್ದಾವೆ. ಹೀಗಾಗಿ ಇಷ್ಟು ದಿನ ಸಾರ್ವಜನಿಕವಾಗಿದ್ದಂತಹ ಈ ಒಂದು ಮೈದಾನ ಈಗ ಪೊಲೀಸರಿಂದ, ಸರ್ಪಗಾವಲಿಂದ ತುಂಬಿದೆ. ಇಷ್ಟು ದಿನ ಎಲ್ಲ ಮುಗಿದೋಯ್ತು ಅನ್ನೋ ನಿಟ್ಟಿನಲ್ಲಿ ಎಲ್ಲದೂ ಶಮನವಾಗಿತ್ತು. ಆದರೆ ಈಗ ಮತ್ತೊಂದು ವಿವಾದ ಆರಂಭಗೊಂಡಿರುವಂಥದ್ದು. ಹೀಗಾಗಿ ಮೈದಾನದ ಸುತ್ತಲೂ ಪೊಲೀಸ್ ಪಡೆಗಳೇ ಕಾಣ್ತಾ ಇದ್ದಾವೆ. ಎಲ್ಲೆಲ್ಲೂ ಕೂಡ ಒಂದು ಭದ್ರತೆಯನ್ನು ಹಾಕಲಾಗಿದೆ. ಮೊದಲಿನಂತೆ ಒಂದು CRP ತುಕಡಿಯನ್ನು ನೇಮಕ ಮಾಡಲಾಯಿತು ಮೈದಾನಕ್ಕೆ. ಈಗ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅದೇ ರೀತಿ ಈಗ ಪೊಲೀಸ್ ಸಿಬ್ಬಂದಿ ಸರ್ಪಗಾವಲನ್ನು ಹಾಕಿ ಕಾವಲನ್ನು ಕಾಯ್ತಾ ಇದ್ದಾರೆ. ಯಾಕಂದರೆ ಹಿಂದೂ ಪರ ಸಂಘಟನೆಗಳು ಯಾವುದೇ ರೀತಿಯ ಹಾನಿಯನ್ನು ಮೈದಾನಕ್ಕೆ ಮಾಡಬಹುದು. ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತೆ ಏನು ರಂಜಾನ್ ಮತ್ತು ಈದ್ ಸಮಯದಲ್ಲಿ. ಆ ಒಂದು ಒಂದು ನೃತ್ಯಕ್ಕೂ ಕೂಡ, ಆ ಒಂದು ಸ್ಥಳಕ್ಕೂ ಕೂಡ ಈಗ ಭದ್ರತೆಯನ್ನು ಹಾಕಿರುವಂಥದ್ದು. ಇಲ್ಲಿ ನೋಡ್ಬೋದು ಮುಖ್ಯ ಗೇಟಿಗೆ, ಎರಡೂ ಕಡೆಯ ಮುಖ್ಯ ಗೇಟಿಗೆ ಈಗ ಬೀಗವನ್ನು ಜಡಿದು ಈ ಒಂದು ಗೇಟನ್ನು ಏನೋ ಕ್ಲೋಸ್ ಮಾಡಿರುವಂಥದ್ದು. ಈ ವಿಚಾರವಾಗಿ ಮಹಾನಗರ ಪಾಲಿಕೆ ಎಲ್ಲೋ ಒಂದು ಕಡೆ ಎಡವಟ್ಟನ್ನು ಮಾಡ್ಕೊಳ್ತಾ ಅನ್ನೋ ಅನುಮಾನ ಮೂಡಿರುವಂಥದ್ದು. ಯಾಕಂದರೆ ಮೇಯರ್ ಅವರು ಪರ್ಮಿಷನ್ನ ಕೊಟ್ಟಿದ್ದಾರೆ ಮತ್ತು ಈ ವಿಚಾರವಾಗಿ ಯಾವುದೇ ರೀತಿಯ ಒಂದು ಅಡೆತಡೆಗಳಿಲ್ಲ ಮತ್ತು 10,000 ರೂಪಾಯಿ ಏನು ಫೀಸ್ ಇದೆ ಅದನ್ನು ಕಟ್ಟಿ ಹಲವಾರು ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನು ಕೊಟ್ಟಿದ್ದರು. ಆದರೆ ಎಲ್ಲೋ ಒಂದು ಕಡೆ ಆಡಳಿತ ವರ್ಗ ಏನಿದೆ, ಅಧಿಕಾರಿ ವರ್ಗ ಇದಕ್ಕೆ ಹಿನ್ನಡೆಯನ್ನು ಬರೆದಿದೆ ಅಂತ ಹೇಳ್ಬೋದು. ಅನುಮತಿಯನ್ನು ಕೊಡಲು ಪಾಲಿಕೆ ಆಯುಕ್ತರು ಯಾಕೋ ಹಿಂದೇಟೆಯನ್ನು ಹಾಕ್ತಿದ್ದಾರೆ. ಸೊ ಇದೆಲ್ಲದ ವಿಚಾರವಾಗಿ ಈದ್ಗಾ ಮೈದಾನದಲ್ಲಿ ಈಗ ಮತ್ತೊಮ್ಮೆ ವಿವಾದದ ಕಿಡಿ ಎದ್ದಿರುವಂಥದ್ದು. ಇದಕ್ಕೆ ಈಗ ಹಿಂದೂ ಪರ ಸಂಘಟನೆಗಳು ಯಾವ ರೀತಿಯಾಗಿ ವಿರೋಧ ಆಗಿರ್ಬೋದು ಅಥವಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ನಾರಾಯಣಗಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಹಿಂದೂ ಪರ ಸಂಘಟನೆಗಳ ಕೆಂಗಣಿಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮುಂದಾಗಿದೆ. ಯಾಕಂದರೆ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ಇಮಿಡಿಯೇಟ್ ಆಗಿ ತುರ್ತು ಸಭೆಯನ್ನು ಕರೆದಿದ್ದಾರೆ. ಒಂದು ಕಡೆ ಹಿಂದೂ ಪರ ಸಂಘಟನೆಗಳು ಇದೀಗ ಅಲ್ಲಿ ಕಾಮಣ್ಣನ ಹಬ್ಬವನ್ನು ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ.